ಕನ್ನಡ ಮೀಡಿಯಂ 24/7 ನ್ಯೂಸ್ ಅಂಡ್ ವ್ಯೂಸ್ ಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ನ್ಯೂಸ್ ಅಂಡ್ ವ್ಯೂಸ್ ಅಂದ್ರೆ ಇವತ್ತಿನ ಪ್ರಚಲಿತ ಸುದ್ದಿಯ ವಿಶ್ಲೇಷಣೆ. ಶಿವಮೊಗ್ಗ ರಾಜಕಾರಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂತ ಒಂದು ಬೆಳವಣಿಗೆ ಅಂತ ಅಂದ್ರೆ, ಸುಮಾರು 2-3 ದಶಕದಿಂದ ಮಕ್ಕಳ ವೈದ್ಯರಾಗಿ ಶಿವಮೊಗ್ಗದಲ್ಲಿ ತುಂಬಾ ಖ್ಯಾತಿಯನ್ನು ಪಡೆದಂತ ಡಾಕ್ಟರ್ ಧನಂಜಯ ಸರ್ಜಿ ಅವರು ರಾಜಕಾರಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತೇಳಿ, ಅದು ಕೊರೋನಾ ಸಂದರ್ಭದ ನಂತರ ಈ ಚರ್ಚೆ ತುಂಬಾ ಜಾಸ್ತಿ ಆಯಿತು. ಕಳೆದ ಒಂದು 5-6 ತಿಂಗಳಿಂದ ಧನಂಜಯ ಸರ್ಜಿ ಅವರು ನಡೆಸಿದ ಕಾರ್ಯಕ್ರಮಗಳು, ಅವರು ಈ ಮಾತಾಡಿದಂಥ ರೀತಿ, ಜೊತೆಗೆ ಅವರು ಬಹಳ ಮುಖ್ಯವಾಗಿ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಅವರು ಘೋಷಣೆ ಮಾಡಿದಂಥ ರೀತಿ ನೋಡಿದರೆ, ಓ ಇವರು ಮುಂದಿನ ಚುನಾವಣೆಗೆ MLA ಚುನಾವಣೆಗೆ ಅವರು ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಖಚಿತ ಆಗಿತ್ತು. MLA ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ, ಹಾಗಾಗಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ರಾಜಕಾರಣದಲ್ಲಿ ಹೊಸದೊಂದು ಅಲೆ ಬರ್ತಾ ಇದೆ. ಇದು ಯಾವ್ಯಾವ ಬದಲಾವಣೆಗೆ ಕಾರಣ ಆಗುತ್ತೆ, ಇವರು ಸ್ಪರ್ಧೆ ಮಾಡೋದ್ರಿಂದ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನಾಗ್ಬೋದು ಅಂತಕ್ಕಂಥ ಚರ್ಚೆ ವ್ಯಾಪಕತೆ ಪಡಿತಾ ಪಡಿತಾ ಬಂದು ಏನಾಗುತ್ತೆ ಮುಂದೆ ಅಂತೇಳಿ ಎಲ್ರಿಗೂ ಕುತೂಹಲ ಮೂಡಿತ್ತು. ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಧನಂಜಯ ಸರ್ಜಿಯವರು ಸಾಮಾಜಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದರು. ಹಲವು ಕಡೆ ಅವರು ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾ ಇದ್ರು, ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಕಿಟ್ಟನ್ನು ವಿತರಿಸಿದ್ರು, ಜೊತೆಗೆ ಉಚಿತ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಅತ್ಯಂತ ತುರ್ತು ಸಂದರ್ಭದಲ್ಲಿ ತಮ್ಮ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಮೆಗಾನ್ ಆಸ್ಪತ್ರೆಯಲ್ಲಿ ಅಲ್ಲಿ ದಾದಿಯರ ವಾರ್ಡ್ ಏನಿದೆ, ಬಾಣಂತಿಯರ ವಾರ್ಡ್ ಏನಿದೆ, ಲೇಬರ್ ವಾರ್ಡ್, ಅಲ್ಲಿ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಮತ್ತು ತಾಯಂದಿರನ್ನು ತಮ್ಮ ಆಸ್ಪತ್ರೆಯಲ್ಲೇ ದಿಢೀರಾಗಿ ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡಿ ಎಲ್ಲರೂ ಮೆಚ್ಚುಗೆ ಪಡೆದಂಥ ವೈದ್ಯರು ಡಾಕ್ಟರ್ ಧನಂಜಯ ಸರ್ಜಿಯವರು. ಹಾಗಾಗಿ ಎಲ್ರಿಗೂ ಚಿರಪಚರಾಗ್ತಾ, ಜನಪರ ಜೀವಪರ ಅಂತ ಹೇಳ್ತಾ, ಜನರಿಗೆ ಹತ್ತಿರ ಆಗ್ತಂಥ ಪ್ರಯತ್ನ ಮಾಡ್ತಾ ಧನಂಜಯ ಸರ್ಜಿಯವರ ಮುಂದಿನ ನಡೆ ಏನು ಅಂತೇಳಿ ಕುತೂಹಲ ಇತ್ತು. ಯಾವ ಪಕ್ಷದಿಂದ ಇವರು ಸ್ಪರ್ಧೆ ಮಾಡ್ಬೋದು, ಅಥವಾ ಪಕ್ಷೇತರರಾಗಿ ಕಣಕ್ಕಿಳಿತಾರ, ಏನು ಮಾಡ್ತಾರೆ ಅಂಥೇಳಿ ಎಲ್ಲರೂ ಸಹ ಚರ್ಚೆ ಮಾಡ್ತಾಯಿದ್ರು. ಈಗ ಅದಕ್ಕೆ ತೆರೆ ಬಿದ್ದಿದೆ. ಧನಂಜಯ ಸರ್ಜಿಯವರು ಅಧಿಕೃತವಾಗಿ BJP ಪಕ್ಷವನ್ನು ಸೇರ್ತಾ ಇದ್ದಾರೆ. December 4 ಅವರು ಅಧಿಕೃತವಾಗಿ ಶಿವಮೊಗ್ಗ ಜಿಲ್ಲೆಯ ಮುಖಂಡರ ಸಮ್ಮುಖದಲ್ಲಿ BJP ಸೇರ್ತಾ ಇದ್ದಾರೆ. ಅದು ಈಗ ಆ BJP ಸಭೆಯಲ್ಲಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ. ಈಶ್ವರಪ್ಪನವರು, ರಾಘವೇಂದ್ರವರು ಇವರೆಲ್ಲ ಇದ್ದಂಥ ಸಭೆಯಲ್ಲಿ ಅವರು BJP ಸೇರ್ಪಡೆಗೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ. ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರೆ ಅಂಥೇಳಿ ಕೆಲವೇ ದಿನಗಳ ಹಿಂದೆ ಚರ್ಚೆ ನಡೀತಾ ಇತ್ತು. ಯಾವ ಪಕ್ಷಕ್ಕೂ ಸೇರೋದಿಲ್ಲ, ಪಕ್ಷೇತರರಾಗಿ ಕಣಕ್ಕಿಳಿತಾರೆ ಅಂತೇಳಿ. ಆದರೆ ಅಂತಿಮವಾಗಿ ಅವರು ತೀರ್ಮಾನ ಮಾಡಿದರೆ, ಒಂದು ಪಕ್ಷವನ್ನು ಸೇರೋದ್ರ ಮೂಲಕ ತಮ್ಮ ರಾಜಕೀಯ ಚಟುವಟಿಕೆಯನ್ನು, ರಾಜಕೀಯ ಜೀವನವನ್ನು ಮುಂದುವರಿಸೋಣ ಅಂತೇಳಿ. ಈಗ ಧನಂಜಯ ಸರ್ಜಿಯವರು BJP ಸೇರೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅವರು ಏನಾದರೂ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ನಿಜವಾಗ್ಲೂ BJP ತಲೆನೋವಾಗ್ತಾ ಇತ್ತು. ಯಾಕೆಂದರೆ ಅವರು BJP ಜೊತೆಗೆ ಒಲವಿಟ್ಕೊಂಡವರು, ಅಂಥ ಒಂದು ಸಿದ್ಧಾಂತವನ್ನು ಒಪ್ಪಿದವರು. ಯಾಕೆಂದರೆ ಅವರು ವಿಕಾಸ ಟ್ರಸ್ಟ್ ಅಧ್ಯಕ್ಷರಾಗಿದ್ದರು. ವಿಕಾಸ ಟ್ರಸ್ಟ್ ಅಂತಂದರೆ ಅದು RSSನ ಒಂದು ಟ್ರಸ್ಟ್, ಆ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದವರು. BJP ಒಲವನ್ನು ಇಟ್ಕೊಂಡಂಥ, RSS ಬಗ್ಗೆ ಒಲವನ್ನು ಇಟ್ಕೊಂಡಂಥವರೇ ಪಕ್ಷ ಏನಾದರೂ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದರೆ BJP ತೊಡರಗಾಲ ಆಗುತ್ತಾ, ಏನಾಗ್ಬೋದು ಅಂತೇಳಿ ನಡೀತಾ ಇತ್ತು ಚರ್ಚೆ. ಆದರೆ ಈಗ BJP ಸೇರ್ಪಡೆ ಆಗಿದ್ದಾರೆ, ಹಾಗಾಗಿ ಈ ಒಂದು ಅನಿರೀಕ್ಷಿತವಾದ ಬೆಳವಣಿಗೆ ಏನಿದೆ, ಇದು BJP ಬಲವನ್ನು ತಂದುಕೊಟ್ಟಿದೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆ ಆಗಿದೆ. BJPಯಲ್ಲೂ ಸಹ ಸಂಚಲನ ಆಗಿದೆ. ಒಂದು ತಲೆನೋವು ಈ ಮೂಲಕ BJP ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ BJP ಹತ್ತಿರ ಇದ್ದಂತಲೇ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡಿದಾಗ BJP ಅಭ್ಯರ್ಥಿಗೆ ಏನು ಸಮಸ್ಯೆಗಳು ಬರ್ತಾ ಇತ್ತು ಆ ಸಮಸ್ಯೆಗಳು ನಿವಾರಣೆ ಆಗಿದೆ. ಇದರ ಹಿಂದೆ ಬಹಳ ಅಳೆದು ತೂಗಿ ಧನಂಜಯ ಸರ್ಜಿಯವರು ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಹಂತದಲ್ಲಂತೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ, ಅಥವಾ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಪಡಿತಾರಾ, ಸ್ಪರ್ಧೆ ಮಾಡ್ತಾರಾ, ಈ ಥರದ್ದೆಲ್ಲ ಚರ್ಚೆ ನಡೀತಾ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷ ಯಾರು ಅಭ್ಯರ್ಥಿಗಳಿದ್ರೆ ಅವರು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಸುಮಾರು 10 ಜಾಸ್ತಿ ಅಭ್ಯರ್ಥಿಗಳು ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸರ್ಜಿಯವರು ಕಾಂಗ್ರೆಸ್ಸಿಗೆ ಅರ್ಜಿಯನ್ನು ಸಲ್ಲಿಸ್ತಿಲ್ಲ, ಬಹುತೇಕ ಅಲ್ಲೇ ಖಚಿತ ಆಗಿತ್ತು ಅಥವಾ ಅದಕ್ಕಿಂತ ಸ್ವಲ್ಪ ದಿನ ಮುಂಚೆನೇ ಖಚಿತ ಆಗಿತ್ತು ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತೇಳಿ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡಿದ್ರು ಅನ್ನೋ ಊಹಾಪೋಹಗಳೇನಿದ್ದು ಅದು ಸಹ ಅಲ್ಲಿಗೆ ಶಮನ ಆಗಿತ್ತು. ಇನ್ನು ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರ ಅಂತಲೂ ಚರ್ಚೆ ಇತ್ತು. ಆದರೆ ಈಗೆಲ್ಲದಕ್ಕೂ ತೆರೆ ಬಿದ್ದಿದೆ. ಈಗ BJP ಏನು ಧನಂಜಯ ಸರ್ಜಿಯವರ ಸೇರ್ಪಡೆಯಿಂದ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ BJP ಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಧನಂಜಯ ಸರ್ಜಿಯವರು ನಮ್ಮ ನಡಿಗೆ ಶಾಂತಿಯ ಕಡೆಗೆ ಅಂತ ಹೇಳ್ತಾ ಒಂದು ದೊಡ್ಡ ಒಂದು ಪಾದಯಾತ್ರೆಯನ್ನು ಮಾಡಿದರು. ಶಿವಮೊಗ್ಗದಲ್ಲಿ ಗಲಭೆಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುವ ದಿಸೆಯಲ್ಲಿ ಸಿರಿಗೆರೆ ಮಠದ ಸ್ವಾಮೀಜಿಗಳು ಕರೆಸಿ ಒಂದು ದೊಡ್ಡ ಒಂದು ಪಾದಯಾತ್ರೆಯನ್ನು ಮಾಡಿದರು. ಸಾವಿರಾರು ಜನ ಆ ಪಾದಯಾತ್ರೆಯಲ್ಲಿ ಸೇರಿದರು. ಆದರೆ ಆ ಪಾದಯಾತ್ರೆ
ಅದೇ ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಇವರು ರಾಜಕಾರಣಕ್ಕೆ ಪ್ರವೇಶಕ್ಕೆ ವೇದಿಕೆ ಆಗತಾ ಅದು ಅಂತ ಚರ್ಚೆ ಶುರುವಾಗಿತ್ತು ಅಲ್ಲೂ ಸಹ ಪಾದಯಾತ್ರೆ ಕೆಲವು ಆಕ್ಷೇಪಗಳು ಇದ್ದರೂ ಸಹ ಅದನ್ನ ಸಕ್ಸೆಸ್ ಮಾಡಲಿಕ್ಕೆ ಸುಮಾರು ಜನ ಅದು ಪ್ರಯತ್ನ ಮಾಡಿ ಅದು ಒಂದು ಯಶಸ್ವಿ ಪಾದಯಾತ್ರೆ ಆಗಿತ್ತು ಅದಾದ ನಂತರ ನಡೆದಂತ ಪ್ರಮುಖ ಕಾರ್ಯಕ್ರಮ ಅವರ ಜನ್ಮದಿನ ಕಾರ್ಯಕ್ರಮ ಅಲ್ಲಿಯೂ ಸಹ ನೂರಾರು ಜನ ಬಂದಿದ್ದರು ಅವರಿಗೆ ಶುಭಾರೈಸಿದರು ಅಲ್ಲೇ ಅವರು ಘೋಷಣೆ ಮಾಡಿದ್ದು ನಾನು ಇದುವರೆಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಅದನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ದಿಸೆಯಲ್ಲಿ ನಾನು ರಾಜಕೀಯವನ್ನ ಪ್ರವೇಶ ಮಾಡ್ತೇನೆ ಅಂತಕಂತ ಒಂದು ಸೂಚನೆಯನ್ನ ಆ ಸಭೆಯಲ್ಲಿ ಕೊಟ್ಟಿದ್ದರು ಅವರು ಆದರೆ ಚುನಾವಣೆಗೆ ಇಳಿತೇನೆ ಸ್ಪರ್ಧೆ ಮಾಡ್ತೇನೆ ಈ ತರದ ಯಾವುದೋ ಅವರು ಹೇಳಿದ್ದಿಲ್ಲ ಅಲ್ಲಿ ಹಾಗಾಗಿ ಅವರ ನಡೆ ಬಗ್ಗೆ ಕುತೂಹಲ ಅನಿತ್ತು ಅದೀಗ ತೆರೆ ಬಿದ್ದಿದೆ ಈಗ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಸಮೀಕರಣ ಇನ್ನಮೇಲೆ ಶುರುವಾಗುತ್ತೆ ಅದು ಜಾತಿ ಲೆಕ್ಕಾಚಾರದಲ್ಲಾಗಿರಬಹುದು ತಮ್ಮ ಜೊತೆಗೆ ಇದ್ದಂತ ಒಂದು ಬಳಗದ ಲೆಕ್ಕಾಚಾರದಲ್ಲಾಗಿರಬಹುದು ಇವೆಲ್ಲದರ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಧನಂಜಯ ಸರ್ಜೆಯವರ ಸೇರ್ಪಡೆ ಈ ಹಂತದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಪ್ಲಸ್ ಯಾಕೆ ಅಂತಂದ್ರೆ ಅವರು ತಮ್ಮ ಬಳಗದ ಮೂಲಕ ತಮ್ಮ ಹೆಸರಿನ ಮೂಲಕ ಬಿಜೆಪಿ ಸೇರ್ತಿರೋದ್ರಿಂದ ಅದು ಪ್ಲಸ್ ಆಗುತ್ತೆ ಇನ್ನೊಂದು ಒಂದು ಮೈನಸ್ ಆಗಬೇಕಾದಂತ ವಿಷಯ ಏನಿತ್ತು ಬಿಜೆಪಿಗೆ ತೊಡರುಗಾಲ ಆಗ್ತಾರೆ ಅನ್ನೋ ಇವರು ಪಕ್ಷೇತರರಾಗಿ ಕಣಕ್ಕಿಳಿದು ಅಂತ ಹೇಳಿ ಆ ಮೈನಸ್ ಏನಿತ್ತು ಅದು ಬಿಜೆಪಿಗೆ ನಿವಾರಣೆ ಆಗಿದೆ ಹಾಗಾಗಿ ಈಗ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಇನ್ನೊಂದು ಸ್ವಲ್ಪ ರಂಗ್ ಇರುತ್ತೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಕುರುಕ್ಷೇತ್ರ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ರೂಪವನ್ನ ಪಡೆಯುತ್ತೆ ಅಂತ ನಾನು ಸಹ ಹೇಳಬಹುದು ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ಇನ್ನಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾರೆ ಕನ್ನಡ ಮೀಡಿಯಂ 24/7 ಸಂಭವಿಸುವ ಸಮಸ್ತರ ನಡುವೆ